ಕಣ್ಣಿನಲ್ಲಿ ನೀರು ಬರ್ತಾ ಉಂಟು ನಮಗೆ. ಯಾಕೆ ಹೇಳಿದರೆ ದರ್ಶನ್ ಅಭಿಮಾನಿಗಳಿಗೆ ಬೇಕಾಗಿ ಅದು ದರ್ಶನ್ ಅವರು ಇದನ್ನು ನೋಡಿ ಅವರನ್ನಾದರೂ ಅದನ್ನಾದರೂ ಅವರು ಮನಸ್ಸಿನಲ್ಲಿಟ್ಟು ಇವತ್ತು ನಮಗೆ ಆ ಫಿಲ್ಮ್ ಕೊಡಬೇಕು ಹೇಳಿ ನಾವು ಅವರ ಹತ್ರ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಮಂಗಳೂರಿನ ಸುಚಿತ್ರ ಚಿತ್ರಮಂದಿರದಲ್ಲಿದ್ದೇವೆ. ಇವತ್ತೊಂದು ಬಹಳ ಬೇಜಾರಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದ ಸ್ಟಾರ್ ನಟರಾದ ದರ್ಶನ್ ಅವರ ರಾಬರ್ಟ್ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಬೇಕಿತ್ತು. ಚಿತ್ರಮಂದಿರದವರು ಬಿಡುಗಡೆಗೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು. ಮಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರದ ದರ ಬಹಳ ಡಬಲ್ ಆಗಿದೆ. 100 ರೂಪಾಯಿ ಟಿಕೆಟ್ಗೆ 300 ರೂಪಾಯಿ ಇಟ್ಟಿದ್ದಾರೆ, 150 ರೂಪಾಯಿ ಟಿಕೆಟ್ಗೆ 500 ರೂಪಾಯಿ ಇಟ್ಟಿದ್ದಾರೆ. ಬಟ್ ಈ ಸಿಂಗಲ್ ಸ್ಕ್ರೀನಲ್ಲಿ ಈ ಹಿಂದೆ ಕನ್ನಡದ ಬಹಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ದಾಖಲೆಯ ಕಲೆಕ್ಷನನ್ನು ಮಾಡಿದೆ, ದಾಖಲೆಯ ಪ್ರದರ್ಶನಗಳನ್ನು ಕಂಡಿದೆ. ಸೊ ಈ ಚಿತ್ರಮಂದಿರದಲ್ಲಿ ಅವರು ಕಡಿಮೆ ದರದಲ್ಲಿ ಪಕ್ಕಾ ಲೋಕಲ್ ಆಡಿಯನ್ಸ್ಗಳಿಗೆ ತೋರಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದರು. ಸೊ ಇನ್ನು ಬಿಡುಗಡೆಗೆ ಒಂದು ಹಬ್ಬಬ್ಬ ಅಂದರೆ ಒಂದು 6 ಗಂಟೆನೋ 7 ಗಂಟೆನೋ ಇದೆ ಅಷ್ಟೇ. ಆದರೂ ಕೂಡ ಅವರಿಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ರಾಬರ್ಟ್ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಬೆಳಿಗ್ಗೆಯಿಂದ ಅವರಿಗೆ ಹತ್ರ 150ಕ್ಕೂ ಹೆಚ್ಚು ಕಾಲ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ. ಇವನ್ ನಾವು ನಮ್ಮ ಸಿನಿಮಾಗಲ್ಲಿ ಚಾನಲಲ್ಲಿ ಒಂದೆರಡು ವಿಡಿಯೋನ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಕಟೌಟ್ ಬರೋದ್ರಿಂದ ಹಿಡಿದು ಸೆಲೆಬ್ರೇಷನ್ವರೆಗಿನ ಪ್ರತಿಯೊಂದು ವಿಡಿಯೋನ ಮಾಡಬೇಕು ಅಂತ ನಾವು ಕಾಯ್ತಾ ಇದ್ವಿ. ನಾವು ಪ್ರತಿ ಸಲ ಕಾಲ್ ಮಾಡಿದಾಗಲೂ ಸರ್ ನಾವು ಒಂದು 4 ಗಂಟೆಯಲ್ಲಿ ಹೇಳ್ತೀವಿ ಸರ್, ಇವತ್ತು ಮಧ್ಯಾಹ್ನ ಹೇಳ್ತೀವಿ ಸರ್, ಸಂಜೆ ಹೇಳ್ತೀವಿ ಅಂತ ಚಿತ್ರಮಂದಿರದವರು ಹೇಳ್ತಾ ಇದ್ರು. ಬಟ್ ತುಂಬಾ ಬೇಜಾರಿನ ಸಂಗತಿ, ಮಂಗಳೂರಿನಂತಹ ಒಂದು ಅತಿ ದೊಡ್ಡ ಕಲೆಕ್ಷನ್ ಆಗುವಂತಹ ಮಾರ್ಕೆಟ್ನಲ್ಲಿ ಕನ್ನಡದ ಸ್ಟಾರ್ ನಟರ ಸಿನಿಮಾ ಯಾಕೆ ಬರ್ತಾ ಇಲ್ಲ ಅನ್ನೋದು ಒಂದು ಬಹಳ ಬೇಜಾರಿನ ಸಂಗತಿ ಅಂತ ಹೇಳಬೇಕು. ಮಂಗಳೂರಿನಂತಹ ಸೆಂಟರ್ನಲ್ಲಿ ದರ್ಶನ್ ಅವರ ಎಂಥ ಸಿನಿಮಾ ಹಾಕಿದ್ರು ಅದು ರೀರಿಲೀಸ್ ಆದರೂ ಕೂಡ ಒಳ್ಳೆ ಕಲೆಕ್ಷನ್ ಕಾಡುತ್ತೆ. ಅಂಥ ಸಿಚುವೇಶನಲ್ಲಿ ಬಹು ನಿರೀಕ್ಷಿತ ಸಿನಿಮಾ, ಬಹುಕೋಟಿಯ ಸಿನಿಮಾ, ರಿಲೀಸ್ಗೂ ಮುಂಚೆನೆ 100 ಕೋಟಿ ಬಿಸ್ನೆಸ್ ಮಾಡಿದಂತಹ ಸಿನಿಮಾ ಮಂಗಳೂರಿನ ಅಂದ್ರೆ ಸೌತ್ ಕೆನರ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಒಂದು ಲೋಕಲ್ ಸ್ಕ್ರೀನಲ್ಲೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಬಹಳ ಅವಮಾನವಾದಂತಹ ಸಂಗತಿ ಅಂತ ಹೇಳಬೇಕು. ಅಭಿಮಾನಿಗಳಿಗಂತೂ ಬಹಳ ಬೇಜಾರಾಗಿದೆ. ಪ್ರತಿ ಚಿತ್ರಮಂದಿರದಲ್ಲೂ ಬಂದು ಸರ್ ಈ ಸಿನಿಮಾ ಬರುತ್ತಾ ಸರ್, ಟಿಕೆಟ್ ಇದ್ರೆ ಕೊಡಿ ಸರ್, ನಾವು ಬುಕ್ ಮಾಡ್ಕೊಂಡು ಹೋಗ್ತೀವಿ, ನಾಳೆ ಬೆಳಿಗ್ಗೆ ಬರ್ತೀವಿ ಸರ್, 8 ಗಂಟೆಗೆ ಫಸ್ಟ್ ಶೋ ಸರ್, ನಾವು ಸೆಲೆಬ್ರೇಷನ್ ಮಾಡಬೇಕು, ಕಟೌಟ್ ಬಂದಿದ್ಯಾ, ಪ್ರತಿಯೊಂದು ಕ್ವಶನ್ನ ಕೇಳ್ತಾ ಇದ್ದಾರೆ. ಆದರೆ ಚಿತ್ರಮಂದಿರದವರಿಗೆ ಉತ್ತರನೇ ಕೊಡೋಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಿನಿಮಾ ತಂಡದಿಂದ ಅಥವಾ ಯಾರು ಡಿಸ್ಟ್ರಿಬ್ಯೂಟರ್ ಇದು ಮಾಡ್ತಾ ಇದ್ದಾರೆ ಅವರಿಂದ ಬಹಳ ಒಂದು ಮೊತ್ತದ ಅಪೇಕ್ಷೆ ಇದೆ. ಸೊ ಅಷ್ಟು ನಮಗೆ ವರ್ಕೌಟ್ ಆಗೋದಿಲ್ಲ. ಇನ್ನು ಏನಾದರೂ ಬಜೆಟ್ ಕಡಿಮೆ ಮಾಡಿದ್ರೆ ನಾವು ವೀಕ್ಷಕರಿಗೂ ಕೂಡ ಒಂದು ಸ್ವಲ್ಪ ಕಡಿಮೆ ಬಜೆಟ್ನಲ್ಲಿ ನಾವು ಸಿನಿಮಾ ತೋರಿಸಬಹುದು. 300 ರೂಪಾಯಿ 500 ರೂಪಾಯಿ ಇಟ್ಟರೆ ನಾವು ಲೋಕಲ್ ಸ್ಕ್ರೀನಲ್ಲಿ ತುಂಬ ಒಂದು ಸಣ್ಣ ಸಣ್ಣ ಆಡಿಯನ್ಸ್ಗಳಿಗೆ ತೋರಿಸೋಕ್ಕಾಗೋದಿಲ್ಲ ಅಂತ ಚಿತ್ರಮಂದಿರದವರು ಹೇಳಿದ್ದಾರೆ. ಸದ್ಯ ನಾವು ಈ ಚಿತ್ರಮಂದಿರದ ಮ್ಯಾನೇಜರ್ ಅವ್ರ ಹತ್ರ ಮಾತಾಡ್ಕೊಂಡು ಬಂದ್ವಿ. ಸೊ ಅವ್ರು ಏನು ಹೇಳಿದಾರೆ ಅಂತ ನೀವೇ ಕೇಳ್ಕೊಂಡು ಬನ್ನಿ. ನಮಸ್ಕಾರ, ನಾನು ಮಂಗಳೂರು ಸುಚಿತ್ರ ಪ್ರಭಾತ್ ಟಾಕೀಸಿನ ಮ್ಯಾನೇಜರ್ ಶಾಂತಾರಾಮ್ ಕಾಮತ್. ಒಂದು ಎರಡು ಮಾತು ಹೇಳಬೇಕು ಹೇಳಿ ನಮ್ಮ ರಾಬರ್ಟ್ ಸಿನಿಮಾದ ಬಗ್ಗೆ ಒಂದು ಬಯಸಿದ್ದೆ. ಅದೇ ಪ್ರಕಾರ ನಮಗೆ ಇವತ್ತು ಬೆಳಗಿನಿಂದ ದರ್ಶನ್ ಅವರ ಅಭಿಮಾನಿಗಳು, ಅದು ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರು, ಹೋಟೆಲ್ ಕಾರ್ಮಿಕರು ಎಲ್ಲರೂ ಬಂದು ಜನ ಇದು ನಮಗೆ ಪಿಕ್ಚರ್ ಟಿಕೆಟ್ ತೆಗೆಯುವ ಬದಲು ಅವರು ಯಾವಾಗ ಬರ್ತದೆ ಅಂತ ಕೇಳ್ತಾ ಇದ್ದಾರೆ. ಅದರ ಮೇಲೆ ನಮಗೆ 100-150 ಫೋನುಗಳು ಬಂತು. 10 ಟಿಕೆಟ್ ಬೇಕು, 8 ಟಿಕೆಟ್ ಬೇಕು, 15 ಟಿಕೆಟ್ ಬೇಕು. ಇವನ್ ಕಾಸರಗೋಡಿಂದ ಸಮೇತ ನಮಗೆ ಫೋನ್ ಬಂದು ಒಂದು 25 ಟಿಕೆಟಿಗೆ ಬಂತು. ಆದರೂ ನಾವು ಅವರಿಗೆ ಸಾಯಂಕಾಲ ಬನ್ನಿ ಆಗ್ತದೆ ಅಂತೇಳಿ ನಾವು ಅವರಿಗೆ ಮೋಸ ಮಾಡಿದಾಗಾಯ್ತು. ಇವತ್ತು ನಾವು ಯಾಕೆ ಈ ಥರ ನಮಗೆ ಮೋಸ ಮಾಡಿದ್ದಾರೆ ಹೇಳಿ ಗೊತ್ತಿಲ್ಲ. ಯಾಕೆ ಹೇಳಿದರೆ ನಮ್ಮಲ್ಲಿ ಕುರುಕ್ಷೇತ್ರ, ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವರ ಎಲ್ಲ ಸಿನಿಮಾಗಳು ನಮ್ಮಲ್ಲೇ ಇದು ರಿಲೀಸ್ ಆಗಿದ್ದು. ಅದು ಎಲ್ಲ 100 ದಿವಸ 50 ದಿವಸ ಎಲ್ಲ ಓಡಿದ ಸಿನಿಮಾ ನಮ್ಮ ಥಿಯೇಟ್ರ್ ಹೇಳಿದೆ. ಅಷ್ಟೊಂದು ನಾವು ಮಂಗಳೂರಿನವರಿಗೆ ಫೆಸಿಲಿಟಿ ಕೊಟ್ಟಿದ್ದೇವೆ. 4K ಆಗಲಿ, ಅಟ್ಮೋಸ್ ಆಗಲಿ, ಮತ್ತು ಮೇಂಟೆನೆನ್ಸ್ ಆಗಲಿ, ಸ್ಯಾನಿಟೈಸ್, ಗೌರ್ಮೆಂಟ್ ಹೇಳಿದ ಈಗಿನ ಕೊರೋನಾ ಬಗ್ಗೆ ಗೌರ್ಮೆಂಟ್ ಹೇಳಿದಾಗ ಸ್ಯಾನಿಟೈಸರ್ ಆಗಲಿ ಎಲ್ಲ ವಿಷಯದಲ್ಲಿ ನಾವು ಪರ್ಫೆಕ್ಟಾಗಿ ನಾವು ಮಾಡ್ತಾ ಇದ್ದೇವೆ. ಅದು ಯಾಕೆ ಇಷ್ಟೊಂದು ದೊಡ್ಡ ಬಜೆಟ್ನ ಫಿಲ್ಮ್ ನಮಗೆ ಕೊಡಲಿಲ್ಲ ಎನ್ನುವ ಒಂದು ದೊಡ್ಡ ಒಂದು ನಮಗೆ ಮನಸ್ಸಿನಲ್ಲಿ ಬೇಜಾರು ಕಾಣ್ತಾ ಉಂಟು. ಕಣ್ಣಿನಲ್ಲಿ ನೀರು ಬರ್ತಾ ಉಂಟು ನಮಗೆ. ಯಾಕೆ ಹೇಳಿದರೆ ದರ್ಶನ್ ಅಭಿಮಾನಿಗಳಿಗೆ ಬೇಕಾಗಿ, ಅವರು ಪಾಪ ಬರ್ತಾ ಇದ್ದಾರೆ. ಯಾಕೆ ಹೇಳಿದರೆ ಅವರಿಗೆ ಬೇಕಾಗಿ ಅದು ದರ್ಶನ್ ಅವರು ಇದನ್ನು ನೋಡಿ ಅದನ್ನಾದರೂ ಅವರು ಮನಸ್ಸಿನಲ್ಲಿಟ್ಟು ಇವತ್ತು ನಮಗೆ ಆ ಫಿಲ್ಮ್ ಕೊಡಬೇಕು ಹೇಳಿ ನಾವು ಅವ್ರ ಹತ್ರ ಕಳಕಳಿಯವಾಗಿ ನಾನು ಪ್ರೊಡ್ಯೂಸರ್ ಹತ್ರ ಆಗಲಿ, ಉಮಾಪತಿ ಅವ್ರ ಹತ್ರ ಆಗಲಿ, ಅದರ ಡಿಸ್ಟ್ರಿಬ್ಯೂಟರ್ ಯಾರೇ ಇದ್ದರು, ದರ್ಶನ್ ಅವ್ರ ಹತ್ರ ನಾನು ಬೇಡಿಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ, ಇದು ಚಿತ್ರಮಂದಿರದ ಮ್ಯಾನೇಜರ್ ಮಾತಾಗಿತ್ತು. ಸೊ ನೀವು ವೀಕ್ಷಕರು ಅಥವಾ ಡಿಬೋಸ್ ಅಭಿಮಾನಿಗಳು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ಲಿಯವರೆಗೂ ಅಂತ ಹೇಳಿದ್ರೆ,
ಚಿತ್ರದ ನಟ ದರ್ಶನ್ ಹಾಗೂ ಚಿತ್ರದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅಥವಾ ಚಿತ್ರನ ಯಾರು ವಿತರಕರಿದ್ದಾರೆ ಅವ್ರಿಗೆ ಅಲ್ಲಿ ತನಕ ಈ ವಿಡಿಯೋ ಮುಟ್ಟಬೇಕು. ಯಾಕಂತ ಹೇಳಿದ್ರೆ ಅಭಿಮಾನಿಗಳಿದ್ದು ಕಲೆಕ್ಷನ್ ಬರೋ ಸೆಂಟರಲ್ಲೇ ಸಿಂಗಲ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಬೇಜಾರಿನ ಸಂಗತಿ ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಒಂದು ವೇಳೆ ಚಿತ್ರತಂಡದ ನಿರ್ಮಾಪಕರು ಅಥವಾ ನಟರು ಅಥವಾ ನಿರ್ದೇಶಕರು ನಿಮಗೆ ಪರಿಚಯ ಇದ್ರೆ ದಯವಿಟ್ಟು ಈ ವಿಡಿಯೋ ಲಿಂಕ್ ಅನ್ನು ಅವರಿಗೆ ಶೇರ್ ಮಾಡಿ. ಮಂಗಳೂರಿನಲ್ಲಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗಲೇಬೇಕು ಅಂತ ನೀವು ಅವ್ರ ಹತ್ರ ಫೋರ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾಳೆ ಬೆಳಿಗ್ಗೆ ಶೋ ಇಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು, ಶುಭ ದಿನ. ಸಿನಿಮಾ ಗಲ್ಲಿ ಚಾನೆಲ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡೋದಕ್ಕೆ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ.